Okay, now no Pythagoras assignment one no Pythagoras theorem and its triplet spell. But are they not a classroom activity at the one did the ma'am, 9th standard students again? Alinan under the starting nana triangle in the Nahogidam, the 8th class was the one did there under the area of triangles. So otherly, first to GeoGebra and GeoGebra Andre got the Makala there. So the introduction solpa heli, Avanantara area and Renon start madidam. ಅವ್ರಿಗೆ ಒಂದು ಸ್ಯಾಂಡ್ವಿಚ್ ಒಂದು ಸ್ಯಾಂಡ್ವಿಚ್ ಎಕ್ಸಾಂಪಲ್ ಕೊಟ್ಟಿದ್ದೆ ಮ್ಯಾಮ್. ಸ್ಯಾಂಡ್ವಿಚ್ ಮೇಲೆ ನಾವ್ ಯಾವ ತರ ಚೀಸ್ ಹಾಕ್ತಿವಿ ಆ ಟೈಪ್ ಅದಕ್ಕೆ ನಾವು ಏರಿಯಾ ಅಂತೀವಿ ಅಂತ ಒಂದು ಸಣ್ಣ ಎಕ್ಸಾಂಪಲ್ಸ್ ಕೊಟ್ಕೊಂಡು ನಾನು ಮೋಟಿವೇಶನ್ ಮಾಡ್ಕೊಂಡು ಮಕ್ಕಳ ಕಡೆಯಿಂದ ಕ್ವಶನ್ಸ್ ಕೇಳ್ಕೊಂಡ್ ಮುಂದ್ ಹೋಗಿದ್ದೆ ಮ್ಯಾಮ್. ಆಮೇಲೆ ಸಣ್ಣ ಸಣ್ಣ ಕ್ವಶನ್ಸ್ ಟ್ರಯಾಂಗಲ್ ಮ್ಯಾಮ್ ಅದು ಇಂಟ್ರೆಸ್ಟಿಂಗ್ ಆಗಿದೆ. ಅದ್ ಏನ್ ಹೇಳಿದ್ರಿ ಅದನ್ನ ಶೇರ್ ಮಾಡ್ಬೋದಾ? ಸ್ಯಾಂಡ್ವಿಚ್ ಅಂತ ಹೇಳಿದ್ರಿ. ಎಸ್ ಮ್ಯಾಮ್, ಜಸ್ಟ್ ಎಕ್ಸಾಮ್ ಅಂದ್ರೆ ಬಾಯಲ್ಲೇ ಹೇಳಿದ್ದೆ ಮ್ಯಾಮ್. ಅಂದ್ರೆ ಸಪರೇಟ್ ಆಗಿ ಏನು ಪಿಕ್ಚರ್ಸ್ ಶೋ ಮಾಡಿದ್ದಿಲ್ಲ. ಬೋರ್ಡ್ ಮೇಲೆ ಒಂದು ರೂಮ್ ತೆಗೆದು ಅದರಲ್ಲಿ ಕಾರ್ಪೆಟ್ ಅಂತ ಹಾಕಿ ಅದರಲ್ಲಿ ನಾವು ಕಾರ್ಪೆಟ್ ಹಾಕ್ಬೇಕಾಗಿತ್ತು ಅಂದ್ರೆ ಅದ್ರ ರೂಮದ ಅಳತೆ ಹೇಳಿದೆ ಮ್ಯಾಮ್, ಲೆಂತ್ ಇಂಟು ಬ್ರೆಡ್ತು. ಇದು ಕಾರ್ಪೆಟ್ ಹಾಕ್ಬೇಕಾಗಿದೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರು ಸಣ್ಣ ಸಣ್ಣ ಕ್ವಶನ್ಸ್. ಮತ್ ಸೆವೆಂತ್ ಅಂಡ್ ಏಟ್ ಕ್ಲಾಸ್ಗೆ ಅವ್ರ ಮಕ್ಕಳು ಹೇಳಿದ್ರು ಮೇಡಮ್ ಫುಲ್ ಕವರ್ ಆಗೋ ಹಾಗೆ ಹಾಕ್ಬೇಕು ಅಂತ. ಸೊ ಅದಕ್ಕೆ ಏನಂತಾರ ಅಂತ ಕೇಳಿದೆ. ಅವಾಗ ಅವರು ಅಂದ್ರೆ ನಾ ಬರ್ಲಿಲ್ಲ, ಬೇಗ ಬರ್ಲಿಲ್ಲ, ಬಟ್ ಹೇಳಿದ್ರೆ ಮೇಡಮ್ ಇಷ್ಟು ಲೆಂತ್ ಇಷ್ಟು ಬ್ರೆಡ್ ಮಾಡಿ ನಾನು ಹಾಕ್ಬಹುದ್ರಿ ಮೇಡಮ್ ಕ್ಲಾಸಿಗೆ ಅಂತ ಹೇಳಿ ಮೀನ್ಸ್ ರೂಮಿಗೆ ಅಂತ ಹೇಳಿದ್ರು. ಅವಾಗ ಅದಕ್ಕೆ ಏನಂತಾರ ಅಂತ ಕೇಳಿದ್ರು ಬರ್ಲಿಲ್ಲ ಮೇಡಮ್ ಕ್ವಶನ್. ಆದ್ರೂ ಕೂಡ ಆಮೇಲೆ ನಾನು ಹೇಳ್ದೆ ಇದಕ್ಕೆ ಏರಿಯಾ ಅಂತಾರ ಅಂತಂದು. ಅವಾಗ ಅವ್ರಿಗೆ ಅಂದ್ರೆ ಹಿಂದಿನ ಕ್ಲಾಸ್ ಇದೆ ಮೇಡಮ್, ಏರಿಯಾ ಆಫ್ ಇರೆಗ್ಯುಲರ್ ಶೇಪ್ಸ್ ಅಂತ ಓಲ್ಡ್ ಬುಕ್ ನಲ್ಲಿ ಇತ್ತು ಮ್ಯಾಮ್. ಅದು ಅವಾಗ ಅವ್ರಿಗೂ ನಾನು ಆಕ್ಟಿವಿಟಿ ಮಾಡ್ಸಿದ್ದೆ ಮ್ಯಾಮ್, ಲೀಫ್ ಕೊಟ್ಟು ಆಮೇಲೆ ಬೇರೆ ಬೇರೆ ಶೇಪ್ ಪ್ಲಸ್ ಇದು ಕೊಟ್ಟು ಪ್ರಾಕ್ಟೀಸ್ ಮಾಡ್ಸಿದ್ದೆ ಮ್ಯಾಮ್. ಅಲ್ಲಿ ಅವ್ರಿಗೆ ಏರಿಯಾ ಅಂದ್ರೆ ಏನಂತ ತಿಳಿದಿತ್ತು, ಬಟ್ ಈಗ ರಿಯಲ್ ಏರಿಯಾ ಹೆಂಗ್ ತೆಗಿಬೇಕು ಪರ್ಟಿಕ್ಯುಲರ್ ಫಾರ್ಮುಲಾ ಹಾಕಿ ಅನ್ನೋದು ಗೊತ್ತಿರಲಿಲ್ಲ ಮ್ಯಾಮ್ ಹುಡುಗರಿಗೆ. ಸೊ ನಾ ಇಂಥವ್ ಎಕ್ಸಾಂಪಲ್ಸ್ ಕೊಟ್ಕೊಂಡು ಮುಂದೆ ಹೋದೆ ಮ್ಯಾಮ್. ಅದು ಟ್ರಯಾಂಗಲ್ ಅಂದ್ರೆ ಏನು, ಅದಕ್ಕೆ ಎಷ್ಟು ವರ್ಟೈಸಸ್ ಇರ್ತಾವ, ಸೈಡ್ಸ್ ಇರ್ತಾವ, ಹಿಂಗೆ ನನ್ ಮೂರ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಮತ್ ಮೂವ್ ಅದ ಮ್ಯಾಮ್. ಒಂದ್ ಆಮೇಲೆ ಸ್ವಲ್ಪ ಸ್ವಲ್ಪ ಬೋರ್ಡ್ ಮಾಡಿದೀವಿ, ನನ್ ಕಡೆ ಲ್ಯಾಬ್ ಇರಲಿಲ್ಲ ಮ್ಯಾಮ್, ನಮ್ಮಲ್ಲಿ ಹೊಸ ಸ್ಕೂಲ್ ಇದು, ಲ್ಯಾಬು ಇಲ್ಲ, ಇವನ್ ಪ್ರೊಜೆಕ್ಟರ್ ಇಲ್ಲ ಮ್ಯಾಮ್. ಸೊ ಅದಕ್ಕೆ ಮನೆಯಿಂದ ಪರ್ಸನಲ್ ಲ್ಯಾಪ್ಟಾಪ್ ತಗೊಂಡ್ಬಂದು ಹೇಳ್ಕೊಟ್ಟೆ ಮ್ಯಾಮ್. ಸ್ಕೂಲಿಗೆ ತಗೊಂಡಿದ್ದೆ ಬಟ್ ಎಲ್ಲಾರು ಕಾಣಿಸಲ್ಲ ಅಂತ ಅನ್ಕೊಂಡು ಅಂದ್ರೆ ಹಾಫ್ 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 ತಗೊಂಡು ಎರಡು ಸಲ ಆಗ್ವಲ್ ತಂದು ಎರಡು ಸಲ ಕ್ಲಾಸ್ ತಗೊಂಡೆ ಮ್ಯಾಮ್ ಒಂದ್ ಕ್ಲಾಸಿಗೆ. ಸೊ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಮೇಡಮ್ ಪ್ರೊಜೆಕ್ಟರ್ ಇಲ್ಲಿದ್ದಕ್ಕೆ. ಅದು ಬಂತು ಮೇಡಮ್ ಲಾಸ್ಟ್ ಮೂಮೆಂಟ್, ಅರ್ಥ ಮಾಡ್ಕೊಂಡ್ರು. ನಾನು ಓನ್ ಲ್ಯಾಪ್ಟಾಪ್ ತಗೊಂಡು ತೋರಿಸಿದೆ ಮ್ಯಾಮ್ ಮಕ್ಕಳಿಗೆ. ಬಹಳ ಈಗ ಅವರಿಗೆ ನಾವು ಪೈಥಾಗೋರಸ್ ಥಿಯರಂ ಹೇಳ್ತಿದ್ವಿ ಮೇಡಮ್, ಬಟ್ ಅದನ್ನ ಅವ್ರು ಬರೀ ಬಹಾಟ್ ಮಾಡ್ತಿದ್ರು ಮೇಡಮ್. ಇವಾಗ ಅದು ಕರೆಕ್ಟ್ ಆಗಿ ಅವರು ಅನಿಮೇಷನ್ ನೋಡಿದ ತಕ್ಷಣ ಅವರಿಗೆ ಕ್ಯಾಚ್ ಆಯ್ತು ಮೇಡಮ್. ಈಗ ಅಬ್ಸ್ಟ್ರಾಕ್ಟ್ ಜಾಮೆಟ್ರಿ ಆಬ್ಜೆಕ್ಟ್ಸ್ ಗಳನ್ನ ಕ್ವಿಕ್ ಆಗಿ ಅಕ್ಯುರೇಟ್ ಆಗಿ ವಿಜುವಲೈಸ್ ಮಾಡ್ಲಿಕ್ಕೆ ನಮ್ಗೆ ಬಹಳ ಹೆಲ್ಪ್ ಆಯ್ತು ಮ್ಯಾಮ್ ಜಿಯೋಜಿ. ಓಕೆ ಓಕೆ. ಸೊ ಈ ಫೈಲ್ ಇದು ನೀವ್ ಕ್ರಿಯೇಟ್ ಮಾಡಿದ್ದ ಅಥವಾ ಜಿಯೋಜಿಬ್ರಾ ಡಾಟ್ ಓ ಆರ್ ಜಿ ಇಂದ ಇದ್ ಮಾಡಿದ್ದ? ಹೇಗ್ ಯೂಸ್ ಮಾಡಿದ್ರಿ ಮ್ಯಾಮ್? ಅದು ಅನಿಮೇಷನ್ ಸ್ವಲ್ಪ ನಾನು ಯೂಟ್ಯೂಬ್ ಹೆಲ್ಪ್ ತಗೊಂಡೆ ಮೇಡಮ್. ಅದು ವೆಕ್ಟರ್ ಮೇಲೆ ಇತ್ತು ಅದು ಎಲ್ಲ. ಸೊ ಅದ ವೆಕ್ಟರ್ ಬಗ್ಗೆ ಕ್ಲಾಸ್ ಮೇಲೆ ಆಗಿರ್ಲಿಲ್ಲ. ಸೊ ಅದ್ರ ಸ್ವಲ್ಪ ತಗೊಂಡು ಉಳಿದೆಲ್ಲ ಓನ್ ಮಾಡಿದೆ ಮೇಡಮ್. ಫಾರ್ಮುಲಾಸ್, ಚೆಕ್ ಬಾಕ್ಸ್ ಅವೆಲ್ಲ ನಾನು ಓನ್ ಕ್ರಿಯೇಟ್ ಮಾಡಿದ್ದೆ. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ಸೊ ಇದನ್ನ ಅಂದ್ರೆ ಹೇಗೆ ಲೈಕ್ ಸ್ಟೆಪ್ ಬೈ ಸ್ಟೆಪ್? ಓ ಇಲ್ಲಿ ಅನಿಮೇಷನ್ ಕೂಡ ಇದೆ. ಓಕೆ. ಸೊ ಓಕೆ, ಸೊ ಹೇಗೆ ರೀಅರೇಂಜ್ ಆಗತ್ತೆ ಅಂತ ಹೇಳಿ. ಓಕೆ, ವೆರಿ ನೈಸ್. ಸೊ ಇದು ಹೇಗೆ ಟ್ರಿಪ್ಲೆಟ್ಸ್ ನ ಹೇಗೆ ಫೈಂಡ್ ಮಾಡ್ಬೋದಂತ ಅದಕ್ಕಾಗಿ ಅದು 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಮ್ಯಾಮ್, ಎಲ್ಲ ಟೀಚರ್ಸ್ ಗೊತ್ತು. ಅಲ್ಲಿ ಫಾರ್ಮುಲಾಸ್ ಇದೆ ಮೇಡಮ್, ಫಾರ್ಮುಲಾ ಬಳಸ್ಕೊಂಡು ಬಾರ್ ನಲ್ಲಿ ನಾನು ಡೈನಾಮಿಕ್ ಟೆಕ್ಸ್ಟ್ ಮತ್ತು ಇದು ಮಾಡಿ ತಗೊಂಡೆ. ಓಕೆ ಓಕೆ, ವೆರಿ ನೈಸ್ ಮ್ಯಾಮ್, ಇಂಟ್ರೆಸ್ಟಿಂಗ್. ಸೊ ಇದು ಐ ಥಿಂಕ್ ಇನ್ಪುಟ್ ಬಾಕ್ಸ್ ಇದು ಎರಡೂನು ಬಳಸಿದಿರಾ ಅಂತ? ಎರಡು ಬಳಸಿದ್ರೆ ಬೇಕಂದ್ರೆ ಸ್ಲೈಡ್ ಇಲ್ಲ ಅಂತಂದ್ರೆ ಇನ್ಪುಟ್ ಹಾಕ್ಸಿದಾಗ ಡೈರೆಕ್ಟ್ ನಂಬರ್ ಲೆಸ್ ದನ್ 100 ಹಾಕಿಬಿಟ್ಟು ಅಂದ್ರೆ ಅದ್ ಇದು ಟ್ರಿಪ್ಲೆಟ್ಸ್ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್, ಥ್ಯಾಂಕ್ ಯು ಮ್ಯಾಮ್. ಇನ್ನೇನಾದ್ರು ಇದನ್ನು ನೀವು ಕ್ಲಾಸ್ ಅಲ್ಲಿನು ಬಳಸಿದ್ರ ಮ್ಯಾಮ್? ಇದು ಆಕ್ಚುಲಿ ಬಳಸಿಲ್ಲ ಮ್ಯಾಮ್ ನಾನು, ಇದು 10th ಸ್ಟ್ಯಾಂಡರ್ಡ್ ಗೆ ಬಳಸಿದ್ದೆ ಮ್ಯಾಮ್.
ಇವಾಗ ಸಣ್ಣ ಕ್ಲಾಸ್ಗೆ ಇವಾಗ ಅಸೈನ್ಮೆಂಟ್ ಟೂ ನಲ್ಲಿ ಬೇರೆ ಮಾಡಿದ್ದೇನೆ ಮೇಡಮ್. ನಾನು ಅಸೈನ್ಮೆಂಟ್ ಟೂ ನಲ್ಲಿ ಜಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ತಗೊಂಡಿದ್ದೆ ನಾನು. ಸ್ಕೇಲ್ ಅಂಡ್ ಟ್ರಯಾಂಗಲ್ ಅಂಡ್ ಇಕ್ವಿಲೇಟರಲ್ ಟ್ರಯಾಂಗಲ್, ಅದ್ರ ಮೇಲೆ ಮಾಡಿದ್ದೆ ಅಸೈನ್ಮೆಂಟ್ ಟೂ ನಲ್ಲಿ. ಕ್ಲಾಸ್ ರೂಮ್ ಆಕ್ಟಿವಿಟಿ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿದ್ರಿ? ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲರ್ ಅಂಡ್ ಇಕ್ವಿಲೇಟರಲ್ ಬೋತ್ ತಗೊಂಡಿದ್ದೆ ನಾನು. ಓಕೆ ಓಕೆ. ಅಂಡ್ ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ ಹೇಗಿತ್ತು ಮ್ಯಾಮ್ ಟ್ರಾನ್ಸಾಕ್ಷನ್? ನನ್ನ ಮಕ್ಕಳದು ರೆಸ್ಪಾನ್ಸ್ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯೂಸ್ ಮಾಡಿದ್ರಲ್ಲಿ? ಮೇಡಮ್ ಇವಾಗ ಅವ್ರು ಫಸ್ಟ್ ನಮ್ ಸ್ಕೂಲ್ಗೆ ಅಡ್ಮಿಷನ್ ಆದಾಗಿಂದ ಆಕ್ಚುಲಿ ಲ್ಯಾಪ್ಟಾಪ್ ನೋಡಿಲ್ಲ ಅನ್ಕೊಳ್ಳಿ ಮೇಡಮ್ ಮಕ್ಕಳು. ಇಲ್ಲೇನು ಅದ್ರ ಫೆಸಿಲಿಟಿನೇ ಇಲ್ಲ, ಹೊಸ ಸ್ಕೂಲ್ ಇರೋದ್ರಿಂದ ಅವ್ರು ಬಹಳ ಎಂಜಾಯ್ ಮಾಡಿದ್ರು ಮೇಡಮ್. ಮೇನ್ ಅಂದ್ರೆ ಬಹಳ ಕ್ಯೂರಿಯಸ್ ಆಗಿ ಕುತ್ಕೊಂಡಿದ್ರು, ಮತ್ತೆ ಮತ್ತೆ ಅದ್ರ ಮೇಲೆ ಕಲ್ಸಿ ಕಲ್ಸಿ ಅಂತ ಹೇಳ್ತಿದ್ರು. ಬಹಳ ಖುಷಿ ಪಟ್ರು. That's very nice. ತುಂಬಾ ಖುಷಿ ಆಯ್ತು ಕೇಳಿ. ಅವರಿಗೆ ಅವ್ರಿಗೆ ಹೇಳ್ದೆ ಮೇಡಮ್, ಇವನ್ ಅವ್ರ ಮನೆಯಲ್ಲಿ ಹಾಲಿಡೇದಾಗ ಏನಾದ್ರೂ ಲ್ಯಾಪ್ಟಾಪ್ ಇದ್ರೆ ಇವನ್ನೆಲ್ಲ ಟ್ರೈ ಮಾಡಿ ಅಂತಂದು ಅದು ಚಿಕ್ಕ ಚಿಕ್ಕ ಟೂಲ್ಸ್ ಎಲ್ಲ ಅದ್ರ ಇನ್ಫಾರ್ಮೇಶನ್ ಎಲ್ಲ ಹೇಳ್ಕೊಟ್ಟೆ ಮ್ಯಾಮ್. ಗಿರಿಜಾ ಮೇಡಮ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅದೇ ತರ ನಾನು ಸ್ವಲ್ಪ ಕ್ಲಾಸ್ ತಗೊಂಡು ಅವರಿಗೆ ಜಸ್ಟ್ ಲೈನ್ ಟ್ರಯಾಂಗಲ್ದು ಪಾಲಿಗಾನ್ ಇವನ್ನೆಲ್ಲ ಹೇಳ್ಕೊಟ್ಟೆ ಮ್ಯಾಮ್. ಅದು ಎಂಜಾಯ್ ಮಾಡಿದ್ರು. ಓ ವೆರಿ ವೆರಿ ನೈಸ್ ಮ್ಯಾಮ್. ಸೊ ಅವರಿಗೂ ನೀವು ಟ್ರೈ ಮಾಡಕ್ಕೆ ಎನ್ಕರೇಜ್ ಮಾಡಿದ್ದೀರಾ? ಸೊ ದಟ್ಸ್ ವೆರಿ ವೆರಿ ನೈಸ್. ಸೊ ಐ ಹೋಪ್ಫುಲಿ ಅಂದ್ರೆ ನೀವು ಇನ್ನ ಮುಂದೇನು ಐ ಥಿಂಕ್ ಬೇರೆ ಟಾಪಿಕ್ಸ್ ಕೂಡ ಐ ಥಿಂಕ್ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಹೇಮಾ ಮ್ಯಾಮ್.